ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಇಂದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂತಹ ಹಾಟ್ ಸೀರೀಸ್ ಇಂದು ಒಂದು ಹೊಸ ಸ್ಮಾರ್ಟ್ಫೋನ್ ಇದೆ ಇನ್ಫಿನಿಕ್ಸ್ ಹಾಟ್ ಫಿಫ್ಟಿ ಫೈ ಜಿ ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಂಟಿ ನೀವು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಒಂಬತ್ತು ಸಾವಿರ ರೂಪಾಯಿ ಪರ್ಚೇಸ್ ಮಾಡಬಹುದು ಈ ಪ್ರೈಸ್ ರೇಂಜಿಗೆ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಬಹುದ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಹೈ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಮೊದಲನದಾಗಿ ಸ್ಮಾರ್ಟ್ ಫೋನ್ ಫೋನನ್ನು ಅನ್ಬಾಕ್ಸ್ ಮಾಡೋಣ ಈ ಫೋನ್ನ ಬಾಕ್ಸ್ ಮೇಲ್ಗಡೆ ಟಿ ಯು ವಿ ಸರ್ಟಿಫಿಕೇಷನ್ ಏನು ಹಾಕಿದ್ದಾರೆ ಫೈವ್ ಇಯರ್ ಆಫ್ ಸ್ಮೂತ್ನೆಸ್ ಅಂತೆ ಐದು ವರ್ಷ ಈ ಫೋನ್ ಯೂಸ್ ಮಾಡಿದ್ರು ಕೂಡ ಲ್ಯಾಗ್ ಆಗಲ್ವಂತೆ ಇತ್ತೀಚೆಗಂತೂ ಎಲ್ಲ ಬ್ರ್ಯಾಂಡವರು ಈ ಒಂದು ಸರ್ಟಿಫಿಕೇಷನ್ ತೊಗೋತಾ ಇದ್ದಾರೆ ಈ ಒಂದು ಫೋನ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಒಳಗಡೆ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ನೋಡಕ್ಕೆ ಸಿಗುತ್ತೆ ಈ ಫೋನ್ ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ನಮಗೊಂದು ಯೂಸರ್ ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇದೆ ಕ್ವಾಲಿಟಿ ಸುಮಾರು ಆಗಿದೆ ಇದ್ರ ಕೆಳಗಡೆ ಒಂದು ಹತ್ತು ವ್ಯಾಟಿನ ಚಾರ್ಜರ್ ಕೊಟ್ಟಿದ್ದಾರೆ ಹದಿನೈದು ಆದರೂ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ನಂತರ ಯು ಎಸ್ ಬಿ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ಲು ಟೈಪ್ ಎಂದರೆ ಟೈಪ್ ಸಿ ಕ್ವಾಲಿಟಿ ಸುಮಾರಾಗಿದೆ ಕೊನೆಯದಾಗಿ ಒಂದು ಸಿಮ್ ಎಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ ಅದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾಯಿಲ್ಲ ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ ನೂರ ಎಂಬತ್ತೆಂಟು ಗ್ರಾಮ್ ವೇಟು ಮತ್ತು ಒಂದು ಲೆವೆಲಿಗೆ ತಿನ್ನಾಗಿ ಸಹ ಇದೆ ಏಳು ಪಾಯಿಂಟ್ ಎಂಟು ಎಂ ಎಮ್ನ ತಿಕ್ನೆಸ್ ಅನ್ನು ಹೊಂದಿರುವಂತಹ ಸ್ಮಾರ್ಟ್ ಫೋನು ಫ್ರಂಟಲ್ಲಿ ಗ್ಲಾಸ್ ಇದೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ ಬಾಟಮ್ ಬೆಝಲ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಉಳಿದಿದೆಲ್ಲ ಪರವಾಗಿಲ್ಲ ಫ್ರಂಟಲ್ಲೂ ಕೂಡ ಫ್ಲ್ಯಾಶನ್ನು ಕೊಟ್ಟಿದ್ದಾರೆ ಪಂಚಲ್ ಕ್ಯಾಮ್ರಾ ಇರೋದ್ರಿಂದ ಫ್ರಂಟಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ ಹಿನ್ಗಡೆಗೆ ಬಂತು ಅಂದರೆ ಇದು ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡರೂ ಸಹ ಪ್ಲಾಸ್ಟಿಕ್ ಬ್ಯಾಕು ಮ್ಯಾಟ್ ಫಿನಿಶು ಮಡ್ಜಸ್ಟಲ್ಲಿ ಆಗಲ್ಲ ನಿಮಗೆ ನಾಲ್ಕು ಕಲರ್ ವೇರಿಯಂಟಲ್ಲಿ ಸಿಗುತ್ತೆ ಅದರಲ್ಲಿ ಒಂದು ವೀಗನ್ ಲೆದರ್ ಬ್ಯಾಕಿಂದು ಸಹ ಸಿಗುತ್ತೆ ತೊಗೊಂಡ್ರೆ ಅದನ್ನೇ ತೊಗೊಂಬಿಡಿ ಲುಕ್ಕು ಸ್ವಲ್ಪ ಪ್ರೀಮಿಯಮ್ ಆಗಿರುತ್ತೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಗ್ರಿಪ್ಪೆಲ್ಲ ಚೆನ್ನಾಗಿದೆ ಇದು ಕೂಡ ಹೆವಿ ಪ್ರೀಮಿಯಮ್ ಅಂತ ಅನಿಸುತ್ತೆ ಬಟ್ ಪ್ಲಾಸ್ಟಿಕ್ ಅನ್ನೋದೊಂದು ನನಗೆ ಗ್ಲಾಸ್ ಬ್ಯಾಗ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಇತ್ತು ಹಿನ್ಗಡೆ ಮೂರು ಕ್ಯಾಮ್ರಾ ಕೊಟ್ಟಿದ್ದಾರೆ ಡ್ಯೂಯಲ್ ಎಲ್ ಇ ಡಿ ಫ್ಲ್ಯಾಶ್ ಸಿಗ್ತದೆ ಯಾವುದೇ ಫಿಂಗರ್ ಪ್ರಿಂಟ್ ಇಲ್ಲ ಹಿಂದುಗಡೆ ಸೊ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ಸಾರು ಕೊಟ್ಟಿದ್ದಾರೆ ಈ ಫೋನಲ್ಲಿ ಪ್ಲ್ಯಾಸ್ಟಿಕ್ ಫ್ರೇಮ್ ಇದೆ ಯು ಎಸ್ ಬಿ ಟೈಪ್ ಸಿಪೋರ್ಟ್ ಇದೆ ಹೆಡ್ಫೋನ್ ಜಾಕ್ಸಾ ಇದೆ ಮತ್ತು ಹೈಬ್ರಿಡ್ ಸಿನ್ ಸ್ಲಾಟನ್ನು ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಇನ್ಫಿನಿಕ್ಸ್ ಫೋನಲ್ಲಿ ಹೈಬ್ರಿಡ್ ಸಿನ್ ಸ್ಲಾಟನ್ನ ನೋಡ್ತಾ ಇದ್ದೀನಿ ಆಯಿತಾ ಈ ಪ್ರೈಸ್ ರೇಂಜಲ್ಲಿ ಯೂಶ್ವಲಿ ಈ ಬೆಲೆಗೆ ಡೆಡಿಕೇಟೆಡ್ ಎಸ್ ಟಿ ಕಾರ್ಡ್ ಸ್ಲಾಟ್ನೇ ಕೊಡೋರು ಈ ಸಲ ಯಾಕೆ ಕೊಟ್ಟಿಲ್ವೋ ಗೊತ್ತಿಲ್ಲ ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಪರವಾಗಿಲ್ಲ ಅನ್ನಿಸ್ತು ಆಯಿತಾ ಚೆನ್ನಾಗಿದೆ ಈ ಪ್ರೈಸ್ ರೇಂಜ್ಗೆ ಜೊತೆಗೆ ಐ ಪಿ ಫಿಫ್ಟಿ ಫೋರ್ ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಂಟಿಂಗನ್ನು ಸಹ ಕೊಟ್ಟಿದರೆ ಒಂದು ಒಳ್ಳೆಯ ವಿಷಯ ಅಂತೀನಿ ಇನ್ನೂ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ ಆರು ಪಾಯಿಂಟ್ ಏಳು ಏಳು ಇಂಚಿನ ಎಚ್ ಡಿ ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಐ ಪಿ ಎಸ್ ಡಿಸ್ಪ್ಲೇ ಬೇಜಾರಾಯ್ತು ನನಗೆ ಫುಲ್ ಎಚ್ ಡಿ ಪ್ಲಸ್ ಕೊಡಬೇಕಾಗಿತ್ತು ಕೊಟ್ಟಿದರೆ ಇಂಪ್ರೆಸಿವ್ ಅಂತ ಅಂತ ಇದೆ ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ಈ ಫೋನಲ್ಲಿ ನೂರ ಇಪ್ಪತ್ತು ಅರ್ಟ್ಸ್ನ ರಿಫ್ರೆಶ್ ರೇಟರ್ನ ಹೊಂದಿರುವಂಥ ಡಿಸ್ಪ್ಲೇ ಹಾಕಿದ್ದಾರೆ ಓಕೆ ಅಂತೀನಿ ಆಯಿತಾ ಹತ್ತು ಸಾವಿರ ರೂಪಾಯಿಗೆ ಇತ್ತೀಚೆಗೆ ಮೆಜಾರಿಟಿ ಆಫ್ ದ ಬ್ರ್ಯಾಂಡ್ಗಳು ಹತ್ತು ಹನ್ನೊಂದು ಸಾವಿರ ರೂಪಾಯಿಗೆಲ್ಲ ಎಚ್ ಡಿ ಪ್ಲಸ್ ಕೊಟ್ಬಿಟ್ಟು ಒನ್ ಟ್ವೆಂಟಿ ಅರ್ಟ್ಸ್ನ ಕೊಡ್ತಾಯಿದ್ದಾರೆ ಇವರು ಕೂಡ ಅದನ್ನ ಕೊಟ್ಟಿದ್ದಾರೆ ಸ್ಪೆಷಲ್ ಅನ್ನಿಸ್ತಿಲ್ಲ ಇನ್ನೊಂದು ಸ್ವಲ್ಪ ಬೆಲೆ ಕಡಿಮೆ ಇದ್ದಿದ್ದರೆ ಹೆವಿ ಇಂಪ್ರೆಸಿವ್ ಅಂತ ಅಂತಿದ್ದೆ ಇದು ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ ಐನೂರು ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ಟಚ್ ಸ್ಯಾಂಪ್ಲಿಂಗ್ ರೇಟು ಇನ್ನೂರ ನಲವತ್ತು ಅರ್ಟ್ಸಿಂದು ಮತ್ತು ವೆಟ್ ಟಚ್ ಫೀಚರ್ನ ಸಹ ಕೊಟ್ಟಿದ್ದಾರೆ ಕೈ ಒದ್ದಾಗಿದ್ದರೂ ಸಹ ಈ ಒಂದು ಡಿಸ್ಪ್ಲೇನ ಯೂಸ್ ಮಾಡ್ಬೋದು ಇನ್ನು ವೇರಿಯಂಟ್ಗಳಿಗೆ ಬಂತು ಅಂದರೆ ಸದ್ಯಕ್ಕೆ ಎರಡು ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ ನಾಲ್ಕು ಜಿ ಬಿ ರ್ಯಾಮು ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜು ಮತ್ತಿನ್ನೊಂದು ಇನ್ನೊಂದು ಎಂಟು ಜಿ ಬಿ ರ್ಯಾಮು ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ ಅಂದರೆ ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನು ಸಹ ರ್ಯಾಮ್ ರೀತಿ ಯೂಸ್ ಮಾಡಿಕೊಳ್ಳುತ್ತೆ ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ಯು ಎಫ್ ಎಸ್ ಟೂ ಪಾಯಿಂಟ್ ಟೂ ಸ್ಟೋರೇಜು ಸ್ಟ್ಯಾಂಡರ್ಡ್ ಅಂತೀನಿ ಈ ಒಂದು ಪ್ರೈಸ್ ರೇಂಜಿಗೆ ಇನ್ನೂ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ಡೈಮಂಡ್ ಸಿಟಿ ಆರು ಸಾವಿರದ ಮುನ್ನೂರು ಫೈ ಜಿ ಪ್ರೊಸೆಸರ್ ಇದೆ ಮೆಜಾರಿಟಿ ಆಫ್ ದ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜ್ಗೆ ಅಂದರೆ ಹತ್ತರಿಂದ ಹನ್ನೊಂದು ಸಾವಿರ ರೇಂಜಲ್ಲಿ ಇದೇ ಪ್ರೊಸೆಸರ್ನೇ ಹಾಕ್ತಾರೆ ಇವರು ಕೂಡ ಅದನ್ನೇ ಹಾಕಿದ್ದಾರೆ ಏನು ಸ್ಪೆಷಲ್ ಅನ್ನೋಲ್ಲ ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರ ರೇಟಿಂಗನ್ನು ಕೊಡ್ತಾಯಿದೆ ಈ ಬೆಲೆಗೆ ಒಳ್ಳೆಯ ಪ್ರೊಸೆಸರೇ ಹೆವಿ ಪವರ್ಫುಲ್ ಪ್ರೊಸೆಸರ್ ಪ್ರೊಸೆಸರ್ರೆ ಇದಕ್ಕಿಂತ ಪವರ್ಫುಲ್ಲಾಗಿರುವಂಥ ಪ್ರೊಸೆಸರ್ ಈ ಬೆಲೆಗೆ ಸದ್ಯಕ್ಕೊಂತು ಸಿಗಲ್ಲ ಸಿಕ್ಕರೆ ಈ ಫೋರ್ ಎಸ್ ಜೆಂಟು ಮೊನ್ನೊನ್ನೆ ಒಂದು ಪ್ರೊಸೆಸರ್ ಬಂತು ಆ ಪ್ರೊಸೆಸರ್ ಕೂಡ ಸಿಮಿಲರ್ ಪರ್ಫಾಮೆನ್ಸ್ ಆಯಿತಾ ಏನು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲ್ಲ ಸೊ ಪ್ರೊಸೆಸರ್ ಚೆನ್ನಾಗಿದೆ ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಟೆಂಪ್ರೇಚರ್ ವೇರಿಯೇಷನ್ನು ಮತ್ತು ಬ್ಯಾಟ್ರಿ ಡ್ರೈನೆಲ್ಲ ಚೆಕ್ ಮಾಡಿದ್ವು ಅದೆಲ್ಲ ತುಂಬ ನಾರ್ಮಲ್ ಆಗಿದೆ ಅನ್ನಿಸ್ತು ತುಂಬ ಜಾಸ್ತಿ ಬ್ಯಾಟ್ರಿ ಡ್ರೈನು ಆಗಲಿಲ್ಲ ಟೆಂಪ್ರೇಚರ್ ವೇರಿಯೇಷನ್ನು ಹೆವಿ ಜಾಸ್ತಿ ಹೋಗ್ಲೂ ಇಲ್ಲ ಸೊ ಆರಾಮಾಗಿ ನಾವು ಹೆವಿ ಯೂಸ್ ಮಾಡಿದ್ರು ಕೂಡ ಅಂದರೆ ನಮಗೆ ಸಿಗೋದೇ ಒಂದು ಮಿಡ್ ಲೆವೆಲ್ ಪರ್ಫಾಮೆನ್ಸ್ ಈ ಒಂದು ಪ್ರೊಸೆಸರ್ನ ಜೊತೆಗೆ ಅದರಿಂದ ಫೋನ್ ಹೆವಿ ಹೀಟ್ ಆಗುತ್ತೆ ಅಂತ ನನಗಂತೂ ಅನ್ನಿಸ್ಲಿಲ್ಲ ಗೇಮಿಂಗಲ್ಲೂ ಕೂಡ ಅಷ್ಟೊಂದು ಹೀಟ್ ಆಗೋಲ್ಲ ನಾವು ಬಿ ಜಿ ಎಮ್ ಐ ಚೆಕ್ ಮಾಡೋದು ಇದರಲ್ಲಿ ಸ್ಮೂತ್ ಪ್ಲಸ್ ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ ಆಯಿತಾ ಸ್ಮೂತ್ ಗೇಮ್ ಪ್ಲಸ್ ಸಿಗುತ್ತೆ ಇದರಲ್ಲಿ ಅಲ್ಟ್ರಾ ಗ್ರಾಫಿಕ್ ಆಪ್ಷನ್ ಇದೆ ಮತ್ತು ಎಚ್ ಡಿ ಪ್ಲಸ್ ಹೈ ಗ್ರಾಫಿಕ್ ತನಕ ಹೋಗುತ್ತೆ ಇದು ಕೂಡ ಪ್ಲೇಯಬಲ್ ಆಯಿತಾ ಕೆಲವೊಂದು ಕಡೆ ಲ್ಯಾಗಿ ಫೀಲ್ ಆಗ್ಬೋದು ಬಟ್ ಈಗ ಪ್ಲೇಯಬಲ್ಲು ಸೊ ಗೇಮಿಂಗ್ ಪರ್ಫಾಮೆನ್ಸ್ ಈ ಬೆಲೆಗೆ ಸೂಪರ್ ಅಂತೀನಿ ಚೆನ್ನಾಗಿ ಅಪ್ಟಿಮೈಸ್ ಮಾಡಿದ್ದಾರೆ ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನಲ್ಲಿ ರೇರಲ್ಲಿ ನಾಮಕವಸ್ಥೆ ಮೂರು ಕ್ಯಾಮ್ರಾ ಕೊಟ್ಟಿದ್ದಾರೆ ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು ನಲ್ವತ್ತೆಂಟು ಎಂಪಿದು ಎಫ್ ಒನ್ ಪಾಯಿಂಟ್ ಏಯ್ಟ್ ಅಪರ್ಚರ್ನ ಹೊಂದಿರುವಂಥ ಸೋನಿ ಸೆನ್ಸಾರು ಐ ಎಮ್ ಎಕ್ಸ್ ಫೈ ಏಯ್ಟ್ ಟು ಸೆನ್ಸರು ಪರವಾಗಿಲ್ಲ ಐ ಸೆನ್ಸರ್ ಆಯಿತಾ ಅದನ್ನು ಬಿಟ್ಟರೆ ಇನ್ನೂ ಎರಡು ಸೆನ್ಸಾರ್ ಕೊಟ್ಟಿದ್ದಾರೆ ಏನಂತಲೇ ಗೊತ್ತಿಲ್ಲ ಒಂದು ಎ ಐ ಸೆನ್ಸಾರ್ ಅಂತ ಇನ್ನೊಂದು ಡೆಪ್ ಸೆನ್ಸರ್ ಇರ್ಬೋದೇನೋ ಏನೋ ಅಂತ ಸ್ಪೆಸಿಫೈ ಮಾಡಿಲ್ಲ ಸರಿಯಾಗಿ ಅವರು ಈ ಮೈನ್ ಸೆನ್ಸಾರ್ ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಈ ಬೆಲೆಗೆ ರೀಸನಬಲ್ ಆಗಿದೆ ಆಯ್ತಾ ಈ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅನ್ನಿಸ್ತು ಹೆವಿ ಪ್ರೋಸೆಸ್ ಮಾಡುತ್ತೆ ಆಯ್ತಾ ಪ್ರೋಸೆಸ್ ಮಾಡಿ ಒಂದು ಒಳ್ಳೆಯ ಫೋಟೋ ಔಟ್ಪುಟ್ ಅನ್ನಂತೂ ಕೊಡುತ್ತೆ ಸಖತ್ ಇಂಪ್ರೆಸ್ ಮಾಡುತ್ತೆ ನನಗೆ ಕೆಲವೊಂದು ಶಾರ್ಟ್ಸ್ಗಳಂತೂ ಹೆವಿ ಇಂಪ್ರೆಸ್ ಮಾಡ್ತು ಅದನ್ನು ತೋರಿಸ್ತಾ ಇದೆ ನೀವೇ ನೋಡ್ಕೊಬೋದು ನನಗೆ ರೇರ್ ಕ್ಯಾಮ್ರ ತೆಗೆಯುವಂಥ ಫೋಟೋ ಕೂಡ ಇಷ್ಟ ಆಯಿತು ಫ್ರಂಟ್ ಕ್ಯಾಮ್ರಾಗ ಬಂತು ಅಂದರೆ ಎಂಟು ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರೆ ಇದರ ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಸರ್ಪ್ರೈಸಿಂಗ್ಲಿ ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಸೊ ಫ್ರಂಟು ಮತ್ತು ಬ್ಯಾಕು ಬೆಲೆಗೆ ತಕ್ಕ ರೀತಿಯಲ್ಲಿದೆ ಏನು ದುಡ್ಡು ಕೊಡ್ತಾ ಇದ್ದೀರಾ ಅದಕ್ಕೆ ರೀಸನಬಲ್ ಆಗಿದೆ ನೀವು ಯಾವುದೇ ಬ್ರ್ಯಾಂಡ್ ಫೋನ್ ತೊಗೊಂಡ್ರು ಕೂಡ ಕ್ವಾಲಿಟಿ ನಿಮಗೆ ಸಿಮ್ಲರ್ ಸಿಗುತ್ತೆ ಆಯಿತಾ ಸೊ ಕ್ಯಾಮ್ರಾ ಚೆನ್ನಾಗಿದೆ ತುಂಬ ಪ್ರೋಸೆಸ್ ಮಾಡಿ ಒಂದು ಒಳ್ಳೆ ಔಟ್ಪುಟ್ಟನ್ನು ಕೊಡುತ್ತೆ ಇನ್ನು ವೀಡಿಯೋಗ್ರಫಿಗೆ ಬಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಟು ಕೆ ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ ಓವರ್ ಆಲ್ ಕ್ಯಾಮ್ರಾ ಚೆನ್ನಾಗಿದೆ ಇನ್ನು ಸೆಕ್ಯೂರಿಟಿಗೆ ಬಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ಸ್ ಕೊಟ್ಟಿದ್ದಾರೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ ವೈಡ್ ವೈನ್ ಎಲ್ ಒನ್ ಸೆಕ್ಯೂರಿಟಿನ ಸಹ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ವಿಷಯ ಸೊ ನೆಟ್ಫ್ಲಿಕ್ಸ್ ಪ್ರೈಮಲೆಲ್ಲ ಫೋರ್ ಕೆ ಕಂಟೆಂಟನ್ನು ನೀವು ಪ್ಲೇ ಮಾಡ್ಬೋದು ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಐದು ಸಾವಿರ ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ಸ್ಟ್ಯಾಂಡರ್ಡು ಮತ್ತು ಬಾಕ್ಸ್ ಒಳಗೆ ಹತ್ತು ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ ಬಟ್ ಈ ಒಂದು ಸ್ಮಾರ್ಟ್ಫೋನ್ ಹದಿನೈದು ವ್ಯಾಟಲ್ಲಿ ಚಾರ್ಜ್ ಆಗಬಲ್ಲಂಥ ಕೆಪಾಸಿಟಿ ಇದೆ ಆಯಿತಾ ಸಪೋರ್ಟೆಡ್ ಹದಿನೈದು ವ್ಯಾಟು ಬಟ್ ಬಾಕ್ಸ್ ಒಳಗೆ ಹತ್ತು ವ್ಯಾಟನ್ನು ಕೊಟ್ಟಿದ್ದಾರೆ ಇನ್ನು ಓ ಎಸ್ಸಿಗೆ ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ ಫೋರ್ಟೀನ್ ಬೇಸ್ಮೆಂಟ್ ಆಗ್ತಿರುವಂಥ ಎಕ್ಸ್ ಓ ಎಸ್ಸು ಇನ್ಫಿನಿಕ್ಸ್ ಅವ್ರದ್ದೇ ಇದು ಪರವಾಗಿಲ್ಲ ಆಯಿತಾ ವಾಯ್ಸ್ ಕೆಲವೊಂದು ಬೇಡದೊಡೋ ಅಪ್ಲಿಕೇಶನ್ಗಳಿದಾವೆ ಅನ್ಇನ್ಸ್ಟಾಲ್ ಮಾಡ್ಕೊಂಬೋರು ಸದ್ಯಕ್ಕೆ ಸ್ಮೂತಾಗಿದೆ ಇದಕ್ಕೆ ಯಾವುದೇ ಆ್ಯಂಡ್ರಾಯ್ಡ್ ಅಪ್ಡೇಟ್ ನೆಕ್ಸ್ಟ್ ಕೊಡಲ್ಲ ಎರಡು ವರ್ಷ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ ಕೊಟ್ಟಿರೆ ಚೆನ್ನಾಗಿ ಅಟ್ಲೀಸ್ಟ್ ಒಂದು ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಕೊಡಬೇಕಾಗಿತ್ತು ಬಟ್ ಯಾವುದು ಸಿಗೋಲ್ಲ ಸೆಕ್ಯೂರಿಟಿ ಪ್ಯಾಚ್ ಅಂತೂ ಎರಡು ವರ್ಷ ನಿಮಗೆ ಸಿಗುತ್ತೆ ಅದೊಂದು ಬೇಜಾರಾಯ್ತ ನನಗೆ ಅಟ್ಲೀಸ್ಟ್ ಒಂದು ವರ್ಷ ಕೊಡ್ಬೋದಾಗಿತ್ತು ಇದರ ಜೊತೆಗೆ ಕೆಲವೊಂದು ಎ ಐ ಇಂಟಿಗ್ರೇಷನ್ನ ಸಹ ಮಾಡಿದರೆ ಎ ಐ ಟೆಕ್ಸ್ಟ್ ಜನ್ರೇಷನ್ ಫೀಚರ್ ಇದೆ ಬ್ರೌಸರ್ಗೋದ್ರೆ ಅಲ್ಲಿ ಟೆಕ್ಸ್ಟ್ ಸೆಲೆಕ್ಷನ್ ಮೇಲೆ ಅಲ್ಲೊಂದು ನಿಮಗೆ ಭಾರ ತೋರಿಸುತ್ತೆ ಅಲ್ಲಿ ಟೆಕ್ಸ್ಟ್ ಜನ್ರೇಟನ್ನು ಮಾಡ್ಬೋದು ಇದ್ರ ಜೊತೆಗೆ ಎ ಐ ವಾಲ್ಪೇಪರ್ ಜನ್ರೇಷನ್ ಆಪ್ಷನ್ ಇದೆ ಟೆಕ್ಸ್ಟ್ ಆಪ್ಟಿಮೈಸೇಷನ್ ಫೀಚರ್ ಈ ರೀತಿ ಕೆಲವೊಂದು ಎ ಐನ ಇಂಟಿಗ್ರೇಟ್ ಮಾಡಿದರೆ ಎಷ್ಟು ಲೆವೆಲ್ ಇಂಟಿಗ್ರೇಟ್ ಮಾಡಿದ್ರೆ ಗೊತ್ತಾಗಲ್ಲ ಇದು ಆ್ಯಕ್ಚುಯಲ್ ಎ ಐ ಯೂಸ್ ಮಾಡ್ತಿದ್ಯಾ ಅದು ಗೊತ್ತಾಗಲ್ಲ ನಮಗೆ ಒಟ್ಟಿಗೆ ಎ ಐ ಅಂತ ತೋರಿಸುತ್ತೆ ಆಯಿತಾ ಸೊ ಚಾರ್ಜಿಂಗ್ ಪೋರ್ಡ್ಗೂ ಕೂಡ ಏನೋ ಇಂಟಿಗ್ರೇಟ್ ಮಾಡಿದಾರಂತೆ ಸೊ ಇಂಟೆಲಿಜೆಂಟಾಗಿ ಚಾರ್ಜಿಂಗ್ ಕೆಲಸವನ್ನು ಮಾಡುತ್ತೆ ಅನ್ನೋ ರೀತಿ ದೇವರೇ ಗೊತ್ತು ಯಾವ ಲೆವೆಲಿಗೆ ಮಾಡಿದ್ದಾರೆ ಆ್ಯಕ್ಚುಲಿ ಏನ ಅವರೇ ಹೇಳಬೇಕದನ್ನ ಓವರ್ ಆಲ್ ಎಸ್ ಓಕೆ ಆಯಿತಾ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಎಕ್ಸ್ ಎಸ್ಸು ಹೆವಿ ಎಸ್ ಅನಿಸುತ್ತೆ ಕಸ್ಟಮೈಸೇಷನ್ ಆಪ್ಷನ್ ಇದೆ ಹೆವಿ ಥೀಮ್ಡ್ ಅನಿಸುತ್ತೆ ಆಯಿತಾ ಸೊ ಎಸ್ ಪರವಾಗಿಲ್ಲ ಅಂತೀನಿ ಇನ್ನೂ ಸ್ಪೀಕರು ಮೋನೋ ಸ್ಪೀಕರು ಬಾಟಮ್ ಫೈರಿಂಗು ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಜ್ವರ ಕೂಡ ಕೇಳುತ್ತೆ ಸ್ಟೀರಿಯೋಗ ಕೊಡ್ಬೋದಾಗಿ ಇತ್ತೀಚೆಗಂತೂ ಆರು ಏಳು ಸಾವಿರ ಫೋನೆಲ್ಲ ಸ್ಟೀರಿಯೋ ಸ್ಪೀಕರ್ ಕೂಡ ಶುರು ಮಾಡಿದ್ದಾರೆ ಇವರು ಕೊಡ್ಬೋದಾಗಿತ್ತು ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಬ್ಲೂಟೂತ್ ಐದು ಪಾಯಿಂಟ್ ನಾಲ್ಕನ್ನು ಕೊಟ್ಟಿದ್ದಾರೆ ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಫೈ ಜಿ ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ ತಳಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ನೆಸಸರಿ ಸೆನ್ಸಾರ್ಸನ್ನೆಲ್ಲ ಆ್ಯಡ್ ಮಾಡಿದ್ದಾರೆ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇನ್ ಫೀಚರ್ಸ್ ನೀವು ಹಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ ಫೋನ್ನ ಎಫೆಕ್ಟಿವ್ ಆಗಿ ಒಂಬತ್ತು ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ಬೋದಾ ಅಂತ ನಾನಂತೀನಿ ನಿಮಗೆ ಸಿಮಿಲರ್ ಪರ್ಫಾಮೆನ್ಸು ಸಿಮಿಲರ್ ಸ್ಪೆಸಿಫಿಕೇಷನ್ನು ಇತ್ತೀಚೆಗೆ ಹತ್ತುವರೆ ಸಾವಿರ ಹನ್ನೊಂದು ಸಾವಿರ ರೂಪಾಯಿಗೆ ಸಿಗೋಕೆ ಶುರುವಾಗಿದೆ ಇದಕ್ಕಿಂತ ಒಳ್ಳೆಯ ಬ್ರ್ಯಾಂಡ್ನಲ್ಲಿ ಆಯಿತಾ ಬ್ರ್ಯಾಂಡ್ ಹೆಸರು ಇನ್ಫಿನಿಕ್ಸಿಗೆ ಇಲ್ಲದೇ ಇರ್ಬೋದು ಬೇರೆ ಬ್ರ್ಯಾಂಡ್ಗಳು ಕೂಡ ತುಂಬ ಕ್ಲೋಸ್ ಇದಾವೆ ಆಯಿತಾ ಇದೇ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ನಿಮಗೆ ಹತ್ತು ಸಾವಿರ ಹತ್ತುವರೆ ಸಾವಿರ ರೂಪಾಯಿಗೂ ಸಿಗ್ತದೆ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಆ ಫೋನ್ಗಳನ್ನ ಇನ್ನೂ ಕಡಿಮೆಗೆ ನಾವು ಪರ್ಚೇಸ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ದಿನ ಸೇಲ್ ಶುರುವಾಯಿತು ಅಂದರೆ ಈ ಫೋನ್ ಬೆಲೆ ಇನ್ನೂ ಕಡಿಮೆ ಆಗ್ಬೋದು ಅಥವಾ ಆ ಫೋನ್ಗಳ ಬೆಲೆ ಕೂಡ ಈ ರೇಂಜಿಗೆ ಬರ್ಬೋದು ಸೊ ಈ ಕಾರಣದಿಂದ ನನಗೆ ಬೆಲೆ ಪರವಾಗಿಲ್ಲ ಚೆನ್ನಾಗಿದೆ ಆಯಿತಾ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ ರೇಟ್ ಕೂಡ ಚೆನ್ನಾಗಿದೆ ಆದರೆ ಈ ಬ್ರ್ಯಾಂಡಿಗೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕಡಿಮೆ ಇದೆ ಅಂತ ನಾವು ಈ ಬ್ರ್ಯಾಂಡ್ ಫೋನನ್ನು ಪ್ರಿಫರ್ ಮಾಡ್ಬೋದಾ ಅಂತ ನೀವು ಯೋಚನೆ ಮಾಡಿ ಆಯಿತಾ ಯಾಕೆ ಅಂದರೆ ಹೌದು ಕಡಿಮೆ ಇದೆ ಬಟ್ ಬರೀ ಒಂದು ಐನೂರ ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರೆ ಇದೇ ಸ್ಪೆಸಿಫಿಕೇಷನ್ ಇನ್ನೂ ಒಳ್ಳೆ ಬ್ರ್ಯಾಂಡಲ್ಲಿ ಸಿಗುತ್ತಲ್ಲ ಅಂತ ನನಗನ್ನಿಸ್ತಾ ಇದೆ ಆಯಿತಾ ಸೊ ಅದರಿಂದ ಪ್ರಿಫರಬಲಿ ನೀವು ಬೇರೆ ಬ್ರ್ಯಾಂಡ್ಗಳದ್ದು ಸಿಮ್ಲರ್ ಪ್ರೊಸೆಸರ್ ಇರೋದೇ ಬೇಜಾನ್ ಆಪ್ಷನ್ ಇದೆ ಅವು ತೊಗೊಂಡ್ರೆ ಒಳ್ಳೇದು ಅಂತೀನಿ ಆಯಿತಾ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿದರೆ ಅಟ್ಲೀಸ್ಟ್ ಒಂದು ಎಂಟು ಸಾವಿರ ರೂಪಾಯಿಗೆ ಇದನ್ನು ಲಾಂಚ್ ಮಾಡಿದರೆ ಎಂಟು ಎಂಟೂವರೆ ಸಾವಿರ ರೂಪಾಯಿಗೆ ಲಾಂಚ್ ಮಾಡಿದ್ರೆ ಸೂಪರ್ ಅಂತಿದ್ದೆ ಒಂಬತ್ತು ಸಾವಿರ ಚೆನ್ನಾಗಿದೆ ಬಟ್ ಇನ್ನೂ ಕಡಿಮೆ ಮಾಡಬೇಕಾಗಿತ್ತು ಇದು ನನ್ನ ಒಪಿನಿಯನ್ ಆಯಿತಾ ಒಟ್ಟಿಗೆ ಫೋನ್ ಕೆಡದಾಗಿದೆ ಅನ್ನಲ್ಲ ಚೆನ್ನಾಗೇ ಇದೆ ಬಟ್ ಬೇರೆ ಬ್ರ್ಯಾಂಡ್ ಫೋನ್ಗಳು ಕೂಡ ಬರೀ ಐನೂರು ಸಾವಿರ ರೂಪಾಯಿಗೆ ಸಿಕ್ಬಿಡುತ್ತಲ್ಲ ಇದೇ ಸ್ಪೆಸಿಫಿಕೇಷನ್ ಅಂತ ನನ್ನ ಅಭಿಪ್ರಾಯ ಆಯಿತಾ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಆಗಿದೆ ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವಿಡಿಯೋದಲ್ಲಿ